ಝೈಡಾ ತಾಲೂಕಿನ ಗುಂದ ಪ್ರೌಢಶಾಲೆಯ ಶಾಮಲ ಯೋಜನೆ ಬಗ್ಗೆ ವಿದ್ಯಾರ್ಥಿಗಳಿಗೆ ಮಾಹಿತಿ ನೀಡುವ ಕಾರ್ಯಕ್ರಮ ಅರಣ್ಯ ಇಲಾಖೆಯಿಂದ ನಡೆಯಿತು ಶಾಮಲ ಯೋಜನೆ ಬಗ್ಗೆ ಗುಂದ ವಲಯ ಅರಣ್ಯಾಧಿಕಾರಿ ರವಿಕಿರಣ್ ಸಂಪಗಾವಿ ಮಾತನಾಡಿ ಅರಣ್ಯ ಬೆಳೆಸುವುದನ್ನು ಸಾರ್ವಜನಿಕರಿಗೆ ತಿಳಿಸುವ ಜೊತೆಗೆ ಶಾಲಾ ಮಕ್ಕಳಿಗೂ ತಿಳಿಸುವ ಉದ್ದೇಶದಿಂದ ಸಸ್ಯಶ್ಯಾಮಲ ಎಂಬ ಯೋಜನೆಯನ್ನ ಅರಣ್ಯ ಇಲಾಖೆ ತಂದಿದೆ ಈ ಯೋಜನೆಯಂತೆ ಶಾಲಾ ಮಕ್ಕಳು ತಮ್ಮ ಶಾಲೆ ಪ್ರೌಢಶಾಲೆ ಪಕ್ಕದಲ್ಲಿ ಚಿಕ್ಕ ಅರಣ್ಯವನ ಮಾಡಿ ಅದರ ಸಂರಕ್ಷಣೆ ಮಾಡಬೇಕು ಆ ಮೂಲಕ ಪರಿಸರ ಜಾಗೃತಿ ಎಲ್ಲರಲ್ಲಿ ಮೂಡಬೇಕು ಎಂದರು ಪ್ರೌಢಶಾಲೆಯ ಗಣಿತ ಶಿಕ್ಷಕ ಗೋಕುಲ್ ಸ್ಥಳೇಕರ್ ಮಾತನಾಡಿ ಅರಣ್ಯ ಇಲಾಖೆಯ ಸಹಯೋಗದಲ್ಲಿ ನಾವು ನಮ್ಮ ವಿದ್ಯಾರ್ಥಿಗಳಿಗೆ ಹಲವು ಕಾರ್ಯಕ್ರಮ ಪ್ರವಾಸಗಳನ್ನು ಮಾಡಿಸಿದ್ದೇವೆ ಇದರಿಂದ ಅವರಿಗೆ ಅರಣ್ಯದ ಬಗ್ಗೆ ಅರಿವು ಕಾಳಜಿ ಬಂದಿದೆ ಈಗ ಹಲಸು ಮಾವು ಇನ್ನಿತರ ಗಿಡಗಳನ್ನು ನೆಟ್ಟು ಮುಂದೆ ನಾವು ಪೋಷಣೆ ಮಾಡಿಸುತ್ತೇವೆ ಎಂದರು ಅರಣ್ಯ ಇಲಾಖೆಯ ಡಿಆರ್ಎಫ್ಒ ಅಶೋಕ್ ಕಾಂಬಳೆ ಮಾತನಾಡಿ ಅರಣ್ಯದ ಪ್ರಯೋಜನ ನಮಗೆ ಹೇಗೆ ಏಕೆ ಎಂಬ ಕುರಿತು ವಿವರವಾಗಿ ಮಾಹಿತಿ ನೀಡಿದರು ಪ್ರೌಢಶಾಲೆಯ ವಿದ್ಯಾರ್ಥಿ ಅಭಿಷೇಕ್ ಕುಬಸದ ಅರಣ್ಯದ ಪ್ರಯೋಜನ ಜನರ ಜೊತೆಗೆ ಪ್ರಾಣಿ ಪಕ್ಷಿಗಳಿಗೆ ಹೇಗೆ ಪ್ರಯೋಜನ ಎನ್ನುವ ಕುರಿತು ಅನುಭವ ಹಂಚಿಕೊಂಡನು ಈ ಸಂದರ್ಭದಲ್ಲಿ ಗಿಡಗಳನ್ನು ನೆಡಲಾಯಿತು ಪ್ರೌಢಶಾಲೆಯ ಅಧ್ಯಕ್ಷ ಅನಂತ ದೇಸಾಯಿ ಡಿಆರ್ಎಫ್ಒ ಬಸವರಾಜ ಹಾವೇರಿ ಶಿಕ್ಷಕರಾದ ನವೀನ್ ಶೇಟ್ ಬಸವರಾಜ ದಿವ್ಯಾ ಚೌಹಾಣ್ ಉಪಸ್ಥಿತರಿದ್ದರು ಕೆನರಾ ಪ್ಲಸ್ ನ್ಯೂಸ್ ಜೋಯ್ಡಾ